ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ತಂಗು ಎಲ್ಲರಿಗೂ ನಮಸ್ಕಾರಗಳು. ಈ ಸಾಧನೆ ಇದೆ ಅದು ಸುಮ್ಮನೆ ಬರಲ್ಲ, ಬಹಳಷ್ಟು ನಮ್ಮಿಂದ ಪಡೀತದೆ, ಬಹಳಷ್ಟು ಕೇಳುತ್ತೆ. ಅದು ಇದು ಇದು ಅದು ಅದು ಒಂದು ಬಹಳಷ್ಟು ಕೇಳುತ್ತೆ. ಅದಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡಬೇಕು, ರೆಡಿ ಇರಬೇಕಾಗುತ್ತೆ, ಅದು ಕೇಳಿದ್ದೆಲ್ಲ ಕೊಡಬೇಕಾಗುತ್ತೆ. ನೋವು ಅವಮಾನ ಏನೇನೋ ಅದನ್ನೆಲ್ಲ ದಾಟಿ ನಿಂತು ಮೆಟ್ಟಿ ಒಂದು ಹಂತ ತಲುಪಿದಾಗ ಒಂದು ಸಾಧನೆ ಅಂತ ಬರುತ್ತದೆ. ಈಗ 25 ವರ್ಷಗಳ ಹಿಂದೆ ಒಂದು ದಿವಸ ಒಬ್ಬರು ಹೀಗೆ, ನಾನು ಒಂದು ದಿವಸ ಅಂತ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಅದಕ್ಕೆ ಬೇಕಾದ ತಯಾರಿ ಮಾಡಿ ಅದಕ್ಕೆ ಬೇಕಾದಂಥ ಶ್ರಮ ವಹಿಸಿ ಎಲ್ಲ ಮಾಡಿ ಒಂದು ಹಂತದಲ್ಲಿ ಇವತ್ತು ಒಂದು ಹಂತದ ಸಾಧನೆ ಮಾಡಿ ಈ ಸ್ಟೇಜ್ ಮೇಲೆ ಚಕ್ರವರ್ತಿಯಾಗಿ ಕೂತ್ಕೊಂಡಿದ್ದಾರಲ್ಲ ಸುನೀತ್ ಕರ್ಕೊಂಡಿದ್ದಾರೆ, ನಿಮಗೆ ಹಮ್ಮೆ ಅನಿಸುತ್ತೆ. ಆ ವರ್ಲ್ಡ್ಗೆ ಚಕ್ರವರ್ತಿ ಮತ್ತೆ ಯಾರಿಗೂ ಬರಲ್ಲ. ಆ ಚಕ್ರವರ್ತಿ ಅಂದ್ರೆ ಚಕ್ರವರ್ತಿನೇ, ಅದನ್ನು ಪ್ರೂವ್ ಮಾಡಿದ. ಅದರ ಹಿಂದೆ ಏನೇನಿದೆ ನನಗೂ ಒಂದು ಸ್ವಲ್ಪ ಅನುಭವ ಇದೆ. ಅವರ ಶಿಸ್ತು, ಸಂಯಮ, ದೃಢ ನಿರ್ಧಾರ, ಗೋಲು ಗುರಿ ಇದೆಯಲ್ಲ, ಗುರಿ ಇಟ್ಟರೆ ಸಾಧಿಸ್ಬೇಕು, ಗುರಿ ಮುಟ್ಲೇಬೇಕು ಅಂತ. ಸೊ ಅದು ಇಲ್ಲಿವರೆಗೂ ತಗೊಂಡಿದೆ. ನ್ಯಾಷನಲ್ ಲೆವೆಲ್ಗೆ ಆಯಿತು. ನನ್ನ ಆಸೆ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ ಅವರು ಅಲ್ಲಿ ಸಾಧನೆ ಮಾಡೇ ಮಾಡ್ತಾರೆ. ಆ ರೀತಿ ಸಾಧನೆ ಮಾಡೋದನ್ನು ನಾನು ನೋಡಬೇಕಾಗಿದೆ. ಮತ್ತೆ ಅವ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಅಲ್ಲಿ ಚಕ್ರವರ್ತಿ ಆಗಲಿ ಅಂತ ನಾನು ಬಯಸ್ತೀನಿ. ನಿಮ್ಮ ಮಾತು ಮಾಡ್ತೀನಿ.